ಅಂತಲ್ಲ, ಮಡಿವಾಳ ಮಾಚಿ ತಂದೆಯನ್ನು ಆರಾಧಿಸಲ್ಲ ಮತ್ತು ಪೂಜೆ ಮಾಡಲ್ಲ ಅಂತಲ್ಲ, ಎಲ್ಲವನ್ನು ಮಾಡ್ತಾ ಇದ್ದೀವಿ. ಆದರೆ ಒಂದೇ ಒಂದು 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 ಸಣ್ಣದನ್ನು ನಾವು ಬಿಡ್ತಾ ಇದ್ದೀವಿ, ಬಿಡ್ತಾ ಇದ್ದೀವಿ. ನಾವೆಲ್ಲಿ ತಪ್ತಾ ಇದ್ದೀವಿ ಅಂದರೆ, ಎಲ್ಲಿ ನಾವು ಬಿಡ್ತಾ ಇದ್ದೀವಲ್ಲ ಅಲ್ಲೇ ನಾವು ತಪ್ತಾ ಇದ್ದೀವಿ, ಅಲ್ಲೇ ನಾವು ತಪ್ಪು ದಾರಿಗೆ ಹೋಗ್ತಾ ಇದ್ದೀವಿ, ಅಲ್ಲೇ ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ಸಂಸಾರ, ನಮ್ಮ ಪ್ರೀತಿ ವಿಶ್ವಾಸ ಅಲ್ಲಿ ಒಡೆದು ಹೋಗ್ತಾ ಇದೆ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಯಾವಾಗ ದಾರಿ ಮೇಲೆ ನೀವು ಬರ್ತಿರೋ ಅಲ್ಲಿ ನಿಮ್ಮ ಸಮಾಜ ಏನಾಗ್ತದ ಅಂತಂದ್ರೆ, ಇದು ಹಿಂಗಿದ್ದದ್ದು ಹಿಂಗಾಗ್ತದ. ನಿಮ್ಮ ಕೈ ಒಂದೇ ಅದ, ಬರಳು ಐದದವ, ಈ ಬರಳುಗಳು ಏನಾಗ್ಯಾವ ಅಗಲಾಗ್ಯಾವ, ಒಂದೊಂದೊಂದೊಂದು ಅಗಲಾಗ್ಯಾವ. ಈ ಅಗಲಾಗಿರುವಂತ ಬೆರಳು ಏನ ಮಾಡ್ಬೇಕು, ಹಿಂಗ್ ಕೂಡಿಸ್ಬೇಕು, ಒಂದು ಮಾಡ್ಬೇಕು, ಮುಷ್ಟಿ ಕಟ್ಟಬೇಕು. ಅಂದಾಗಿದ್ರಲ್ಲಿ ಒಂದು ಶಕ್ತಿ ಬರ್ತದ, ಒಂದು ಶಕ್ತಿ ಬರ್ತದ. ನೀವು ನೋಡ್ರಿ, ಉದಾಹರಣೆಯಾಗಿ ಹಿಂಗ್ ಮಾಡುವಂತ ಒಂದು ಶಕ್ತಿ ಬೇರೆ ಇರ್ತದ, ಅದನ್ನ ಇವನ್ನ ಕೂಡ್ಸಿ ಹಿಂಗ್ ಮಾಡುವಂತ ಒಂದು ಶಕ್ತಿ ಬೇರೆ ಇರ್ತದ. ನೀವು ಹಿಂಗ್ ಆಗ್ತಾ ಇದ್ರಿ, ಹಿಂಗ್ ಆಗ್ಬೇಡ್ರಿ, ಶಕ್ತಿ ಕಮ್ಮ ಆಗ್ತದ, ಹಿಂಗಾಗ್ರಿ, ನಿಮ್ಮ ಶಕ್ತಿ ಹೆಚ್ಚಿಗೆ ಆಗ್ತದ. ಇದು ಶಕ್ತಿ ಎಲ್ಲ ಕಡೆ ಬೆಳೀತದ ಅಂತ ನೀವು ಮೊದಲೆಲ್ಲರೂ ಹಿಂಗಾಗ್ಬೇಕು. ಯಾವಾಗ ಹಿಂಗಾಗಿ ಕಂಕಣಭದ್ರಾಗಿ ನಿಂತ್ರೆ ಅಂದ್ರೆ, ನಿಮ್ಮ ಸಮಾಜ, ನಿಮ್ಮ ಕುಟುಂಬ ಎಲ್ಲವನ್ನು ಶುದ್ಧಿ ಆಗೋದ್ರ ಜೊತೆ ಜೊತೆಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಏನೇನು ಸವಲತ್ತುಗಳನ್ನು ಸಿಗಬೇಕು, ಏನೇನು ಒಳ್ಳೆ ಕೆಲಸಗಳನ್ನು ಆಗ್ಬೇಕು, ಅವು ಎಲ್ಲವನ್ನು ನಿಮ್ಗೆ ಆಗ್ತಾವ, ಇಲ್ಲಾಂದ್ರೆ ನಿಮಗೇನೂ ಸಿಗಲ್ಲ. ತಾಯಿ ಅವಾಗ ಒಂಥರ, ಈಗ ಎರಡು ತರ ತಾಯಿಯಂದಿರ್ತಾರೆ. ತಾಯಿಗೆ ಒಂದು ಮಗು ಇರ್ತದೆ, ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ತಾಯಿ ಏನ್ ಮಾಡ್ತಾಳೆ ಅಂತಂದ್ರೆ, ಈಗ ಸದ್ಯ ನಾನು 11 ಗಂಟೆಗೆ ಹಾಲು ಕುಡಿಸಿನಿ ತಾಯಿ, ತಾಯಿ ಮಗುಗೆ 11 ಗಂಟೆಗೆ ಹಾಲು ಕುಡಿಸ್ಯಾಳ. 11 ಗಂಟೆಗೆ ತಾಯಿ ಹಾಲು ಕುಡಿಸ್ಯಾಳಂದ್ಮೇಲೆ ಬಹುಶಃ ಆ ತಾಯಿ ಗೊತ್ತಾಗ್ತದ, ಎರಡು ತಾಸು ಎರಡೂವರೆ ತಾಸಿಗೆ ಮತ್ತೆ ನನ್ನ ಮಗುಗೆ ಹಸು ಆಗ್ತದ, ನಾ ಮತ್ತೆ ಹಾಲು ಕುಡಬೇಕಂತಂದು ಮತ್ತೆ ಏನ್ ಮಾಡ್ತಾರ ತಾಯಿ, ಮತ್ತ ಆ ಮಗುನ ಹತ್ರ ಹೋಗಿ ಮಗುಗೆ ತಗೊಂಡು ಹಾಲು ಕುಡಿಸ್ತಾರ. ಹೌದಲ್ಲ, ಇದು ಆ ತಾಯಿ ಕಳ್ಳಿನ ಒಂದು ಸಂಬಂಧ ಅಂತ ಕರೀತಾರೆ. ಅಲ್ಲಿ ಇನ್ನೊಂದು ತಾಯಿ ಇರ್ತಾಳೆ, ಅಲ್ಲಿನೂ ಒಂದು ಮಗು ಇರ್ತದೆ, ಆ ತಾಯಿನೂ ಸಹ 11 ಗಂಟೆಗೆ ಹಾಲು ಕುಡಿಸಿರ್ತಾಳೆ ಇಲ್ಲ ಅಂತ ಅನ್ನೋದಿಲ್ಲ. ಆದ್ರೆ ಮತ್ತೆ ತಾಸೋ ಎರಡು ತಾಸೋ ಎರಡೂವರೆ ತಾಸು ಬಿಟ್ಟು ಕುಡಿಸ್ಬೇಕಂತದ್ದು ವಿಚಾರ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತಂದ್ರ, ಬಹುಶಃ ಮಗು ಅಳುತ್ತಾ ಇಲ್ಲಪ್ಪ ಅಂದ್ಮೇಲೆ ಹಾಲು ಕುಡಿಸೋದು ಬೇಡ, ಹಸಿವು ಆಗಿಲ್ಲ, ಹೊಟ್ಟಿನ ತುಂಬಿರ್ಬೇಕು, ಅದಕ್ಕಾಗಿ ಹಾಲು ಕುಡಿಸೋದು ಬೇಡ ಅಂತ ಸುಮ್ ಮಾಡ್ತಾಳ. ಯಾವಾಗ ಮಗು ಅಳ್ಳಕ್ ಶುರು ಮಾಡ್ತದೋ, ಯಾವಾಗ ಅಳ್ಳಕ್ ಶುರು ಮಾಡಿ ಒದ್ದಾಡಕ್ ಶುರು ಆಗ್ತದ, ಅವಾಗ ಆ ತಾಯಿ ತಿಳ್ಕೊತಾಳ ಬಹುಶಃ ಪಾರಗ ಹಸು ಆಗ್ಯದ, ಅದಕ್ಕೆ ಹಾಲು ಕುಡಬೇಕು ಅಂತ ಅವಾಗ ಹತ್ತ ಮೇಲೆ ಎತ್ಕೊಂಡು ಹಾಲು ಕುಡಿಸುವಂತ ತಾಯಿನೂ ಇರ್ತಾರೆ. ಇರ್ತಾರೆ ಈ ಕಥೆ ಯಾಕೆ ಹೇಳ್ದ ಅಂದ್ರೆ, ಹಿಂದಿನ ಒಂದು ದಿನಮಾನ ಇತ್ತು, ಹಿಂದಿನ ಒಂದು ಸಮಾಜ ಇತ್ತು, ಹಿಂದಿನ ಒಂದು ಧರ್ಮ ಇತ್ತು, ಹಿಂದಿನ ಒಂದು ರಾಜಕೀಯ ಇತ್ತು. ಬರೀ ಸರ್ ಹಿಂದಿನ ತಾಯಿಯ ರೂಪದಲ್ಲಿ ಹಿಂದಿನ ಸಮಾಜ, ಹಿಂದಿನ ಧರ್ಮ, ಹಿಂದಿನ ರಾಜಕೀಯ ಹೆಂಗಿತ್ತು ಅಂದ್ರೆ, ಎಲ್ಲಿ ನಮ್ ಜನರಿಗೆ ಮುಂದಿನ ಆಲೋಚನೆ ಇಟ್ಟುಕೊಂಡು ಎಲ್ಲಿ ತೊಂದರೆ ಆಗ್ತಾ ಇದೆಯೋ, ಎಲ್ಲಿ ಕಷ್ಟ ಇದೆಯೋ, ಅವರ ಆರ್ಥಿಕ ಪರಿಸ್ಥಿತಿಯಿಂದ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ಹೋಗಿ ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ಅವ್ರಿಗೇನಪ್ಪ ಅಂತಂದ್ರೆ ನೋಡ್ಕೋಬೇಕು ಅಂತಕ್ಕಂಥ ಸರ್ಕಾರದ ತಾಯಿ ಬೇರೆ ಇದ್ದಳು. ಆದರೆ ಈಗಿನ ಸರ್ಕಾರದ ತಾಯಿ ಹೆಂಗಿದ್ದಾಳೆ ಅಂತಂದ್ರೆ, ಎರಡನೇ ತಾಯಿ ಅಂತ ಹೇಳಿದ್ರಲ್ಲ, ಯಾವಾಗ ಆ ಮಗು ಅಳತದ ಅವಾಗ ಎದ್ದು ಹೋಗ್ಯನಪ್ಪ ಅಂತಂದ್ರೆ ಹಾಲು ಕೊಡ್ತಕ್ಕಂಥದ್ದು, ಜಲ್ಲಿನೂ ಹೋಗಲ್ಲ, ಇನ್ನು ಅಳ್ಳಿ ಇನ್ನು ಅಳ್ಳಿ ಇನ್ನು ನೋಡೋಣ ಅಂತಂದು ಯಾವಾಗ ಎದ್ದು ಹೋಗಿ ಹಾಲು ಕೊಡ್ತಾಳಲ್ಲ, ಆ ಥರ ಪರಿಸ್ಥಿತಿ ಇವತ್ತು ನಮಗೆ ಬಂದದ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಿಂತುಕೊಂಡು ಅತಿಯಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಿದಾಗ, ಅತಿಯಾಗಿ ಸರ್ಕಾರದ ಮೇಲೆ ನಾವು ಮುಂದೋದಾಗ, ಅವಾಗ ನಮಗೆ ಬೇಕಾದಂಥ ಆರ್ಥಿಕವಾಗಲಿ, ಸಾಮಾಜಿಕವಾಗಲಿ, ಧಾರ್ಮಿಕವಾಗಲಿ, ರಾಜಕೀಯವಾಗಲಿ ಇಂಥ ಅನೇಕ ಸೌಕರ್ಯಗಳನ್ನು ನಮಗೆ ಸಿಗ್ಲಕ್ಕೆ ಸಾಧ್ಯದ. ನಾವೆಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ಮುಂದೆ ನಿಂತುಕೊಂಡು ನಮಗೆ ಎಲ್ಲ ಈಡೇರಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ.
ಅದಕ್ಕ ನಾವೆಲ್ಲರು ಒಂದಾಗಬೇಕು. ಒಂದಾಗಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು? ಮೊದಲು ನಾವು ಶುದ್ಧರಾಗಬೇಕು. ಮಡಿವಾಳ ಮಾಚಿ ತಂದೆ ಏನ್ ಹೇಳ್ತಾನ? ಮೊದಲು ನಾವು ಶುದ್ಧರಾಗ್ಬೇಕು. ಮಡಿವಾಳ ಮಾಚಿ ತಂದೆ ಮಾಡಿರುವಂತಹ ಒಂದು ಕಾರ್ಯ ಶ್ಲಾಘನೀಯವಾಗಿರುವಂತದ್ದು ಅದು ಏನು ಅಂದ್ರ, ಮೊದಲು ವಚನಗಳನ್ನ ಹೇಳಿ ನಿಮಗ್ ಲಿಂಗ ಕಟ್ಟುವ ಅಂತ ಹೇಳಿಲ್ಲ, ನಿಮಗ್ ಭಸ್ಮ ಹಚ್ಚುವ ಅಂತ ಹೇಳಿಲ್ಲತ್ತ. ಆತ ಮೊದಲು ತಾ ಲಿಂಗ ಕಟ್ಟುಗೊಂಡ, ತಾ ಭಸ್ಮ ಹಚ್ಚಿಕೊಂಡ, ತಾ ರುದ್ರಾಕ್ಷಿಯನ್ನು ಹೈಕೊಂಡ, ತಾನು ಶುದ್ಧ ಆದ, ಆಮೇಲೆ ಇನ್ನೊಬ್ಬರಿಗೆ ಶುದ್ಧಿ ಮಾಡಕ್ ಹೋದ. ಹೌದು, ಅದಕ್ಕೆ ನಾನು ಹೇಳೋದೇನಂದ್ರೆ, ನೀವು ಮೊದಲು ಶುದ್ಧಿ ಆಗ್ರಿ, ನೀವು ಒಕ್ಕಟ್ಟಾಗ್ರಿ, ನಿಮ್ಮ ಬಲವನ್ನು ಪ್ರದರ್ಶನ ಮಾಡ್ರಿ, ಅವಾಗ ಎಲ್ಲವನ್ನು ನಿಮಗೆ ಸಿಗ್ತದ. ನೀವು ಎಲ್ಲಿ ತನ ಒಂದಾಗಲ್ಲೋ, ಎಲ್ಲಿ ತನ ಒಕ್ಕಟ್ಟಾಗಲ್ಲೋ, ಎಲ್ಲಿ ತನ ನೀವು ಶುದ್ಧಿ ಆಗಲ್ಲೋ, ಅಲ್ಲಿ ತನ ನಿಮಗೆ ಏನೂ ಸಿಗಲ್ಲ ಅಂತಕ್ಕಂಥದ್ದು ನೀವು ಅದನ್ನು ತಿಳ್ಕೋಬೇಕು. ಒಕ್ಕಟ್ಟು ಅಂದ್ರೆ ಏನು? ಇಡೀ ಸಮಾಜ ಅನ್ನೋದೇ ಒಂದು ಕುಟುಂಬ. ಇಡೀ ಸಮಾಜ ಅನ್ನೋದೇನೈತಲ್ಲ, ಮಡಿವಾಳ ಸಮಾಜ ಅನ್ನೋದೇನೈತಲ್ಲ, ಇದು ಒಂದು ಕುಟುಂಬ ಇದ್ದಂಗ. ಬರೀ ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಅಡ್ತಮ್ಮ ಅನ್ನೋದೊಂದು ಕುಟುಂಬ ಅಲ್ಲ, ನೀವು ಹಂಗ ತಿಳ್ಕೊಂಡಿರ್ತೀರಿ. ಪೂಜಪ್ಪ ಅಂತ ತಿಳ್ಕೊರಿ, ಹೆಂಗ್ ತಿಳ್ಕೊಳ್ಳೋಣಪ್ಪ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಅದ್ರಿ ಮುತ್ತೀರ. ನಾನು ಹೇಳೋದು ಈ ಕುಟುಂಬ ಅಲ್ಲ, ಸಮಾಜ ಅಂತಕ್ಕಂಥದ್ದು ಒಂದು ಕುಟುಂಬ. ಆ ಸಮಾಜ ಅಂತಕ್ಕಂಥ ಒಂದು ಕುಟುಂಬದಲ್ಲಿ ನಾವೆಲ್ಲರೂ ಒಂದಾಗಿದ್ದಾಗ ಮಾತ್ರ ಸಮಾಜದಲ್ಲಿ ಕುಟುಂಬ ಮ್ಯಾಲ ಬರಕ್ ಸಾಧ್ಯದ. ಇಲ್ಲ ಅಂದ್ರೆ ಇಡೀ ಭಾರತದಲ್ಲಿ ನಾವು ಹಿಂಗೆ ಕೆಳಗೆ ಇರ್ತೀವಿ. ಹೌದಿಲ್ಲ, ನಾವು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ಕೆಟ್ಟ ಕಾಯಕ ಮಾಡ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇಲ್ಲ, ಯಾರಿಗೆ ಮೋಸ ವಂಚನೆಗಳನ್ನು ನಾವು ಯಾರೂ ಯಾರಿಗೆ ಮಾಡ್ತಾ ಇಲ್ಲ. ನಮ್ಮ ಸಮಾಜದವರು ನಮ್ಮ ಸಮಾಜದಿಂದ ಉನ್ನತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೊಬ್ಬರನ್ನ ಹೊಲಸು ತೆಗೆಯುವಂಥದ್ದು ಅಂದ್ರೆ ಗಲೀಜು ಒರೆಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ, ಇದು ನಮಗೆ ಹೆಮ್ಮೆ ಪಡುವಂಥದ್ದು. ಇನ್ನೊಬ್ಬರನ್ನು ಸ್ವಚ್ಛಿಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ಹೌದಿಲ್ಲ, ಇನ್ನೊಬ್ಬರನ್ನು ಸ್ವಚ್ಛ ಇಡ್ತೀವಿ, ಇನ್ನೊಬ್ಬರು ಬಟ್ಟಿ ಬೆಳೆ ತೊಳಿತೀವಿ ನಾವು ಅಂದ್ರೆ ಅವರನ್ನು ಸ್ವಚ್ಛ ಇಡುವಂತಹ ಕೆಲಸ ನಮ್ದದ. ಇವತ್ತು ನಮ್ಮಿಂದ ಏನಪ್ಪ ಅಂದ್ರೆ ಅವ್ರು ಸ್ವಚ್ಛ ಆಗಿರ್ತಾರಂತಕ್ಕಂಥದ್ದು ನೀವೆಲ್ಲ ತಿಳ್ಕೋಬೇಕು. ಅವರಿಂದ ನಾವು ಸ್ವಚ್ಛ ಅಲ್ಲ. ಇನ್ನೊಂದು ಸಮಾಜ ಬಡಿ ತೊಳಿತಾರೆ, ಇನ್ನೊಂದು ಸಮಾಜ ಇವ್ರು ಬಡ್ಡಿ ತೊಳಿತಾರ ಅಂದ್ಮೇಲೆ ಇವ್ರು ತೊಳೆದ ಬಟ್ಟೆ ಅವ್ರು ಉಟ್ಕೊಂಡು ಅವ್ರು ಚಲೋ ಕಾಣ್ತಾರ. ಹೌದಿಲ್ಲ, ಇನ್ನೊಬ್ಬರನ್ನ ಚಂದ ಕಾಣಬೇಕು, ರೂಪವಂತರ ಕಾಣಬೇಕು, ಸ್ವಚ್ಛ ಕಾಣಬೇಕಾದ್ರ ಅದಕ್ಕೆ ನಮ್ಮ ಸಮಾಜ ಕಾರಣ ಅಂತಕ್ಕಂಥದ್ದು ನೀವು ತಲೆಯಾಗಿಟ್ಕೋಬೇಕು. ಇದು ಯಾರು ಮಾಡುವಂತ ಕಾಣಿಕೆ ಅಲ್ಲ, ಕೇವಲ ಮಡಿವಾಳ ಸಮಾಜ ಮಾಡುವಂತ ಅತಿ ದೊಡ್ಡ ಕಾಣಿಕೆ ಅದು. ಇದು ಇಡೀ ಭಾರತಕ್ಕೆ ನಾವು ಹೆಮ್ಮೆ ಪಡಬೇಕು. ನಾಚ್ಕೋಬಾರ್ದು, ಅಂಜಬಾರ್ದು, ಮುಜುಗುರ ಪಟ್ಕೋಬಾರ್ದು. ಮಡಿವಾಳ ಮಾಚಿ ಸಮಾಜದ ತಂದೆ ನಮ್ಮ ಮಡಿವಾಳ ತಂದೆ, ಆ ಸಮಾಜದಲ್ಲಿ ನಾವಿದೀವಪ್ಪ ಅಂದ್ರೆ ಹೆಮ್ಮೆಯಿಂದ ಇರಬೇಕು. ಅದಕ್ಕೆ ನಾ ಯಾವಾಗ್ಲೂ ಹೇಳ್ತೇನೋ, ಮಡಿವಾಳ ಸಮಾಜ ಬೇರೆ ಅಲ್ಲ, ಇದು ನನ್ನ ಸಮಾಜ ಅಂತ ನಾವು ಹೆಂಗೆ ಹೆಮ್ಮೆಯಿಂದ ಹೇಳ್ಕೊತೀವಿ, ಹಂಗೆ ನೀವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬೇಕು. ನಮ್ಮ ಸಮಾಜ, ನನ್ನ ಸಮಾಜ ತಿಳ್ತಿಲ್ಲ, ಅಂತ ಸಮಾಜದಲ್ಲಿ ನಾವು ಹುಟ್ಟಿವಿ, ನಾವು ಬೆಳೀತಾ ಇದ್ದೀವಿ ಅಂದ್ರೆ ನಾವೆಲ್ಲರೂ ಒಂದಾಗೇನಪ್ಪ ಅಂದ್ರ ಒಳ್ಳೆ ಕೆಲಸಗಳನ್ನ ಮಾಡೋಣ, ಒಳ್ಳೆ ರೀತಿಯಲ್ಲಿ ನಡೆಯೋಣ. ಆ ತಂದೆಯ ವಚನಗಳನ್ನ ನಮ್ಮ ಜೀವನದಲ್ಲಿ ನಾವು ಪಾಲಿಸ್ಕೊಂಡ ಹೋದದ್ದೇ ಆಗಿತ್ತು ಅಂತಂದ್ರೆ ನಮ್ಮ ಬಾಳು ಬಂಗಾರ ಆಗ್ತದ, ಬಂಗಾರ ಆಗ್ತದ. ನೀವು ಅರ್ಥ ಮಾಡ್ಕೊಡ್ರಿ. ಅದಕ್ಕ ಆ ತರ ವಚನಗಳನ್ನು ಕಲಿಯುವಂತವ್ರು ನಾವು ಆಗ್ಬೇಕು, ರುದ್ರಾಕ್ಷಿ ಧರಿಸುವಂತವ್ರು ನಾವು ಆಗ್ಬೇಕು, ಈಪತಿ ಧರಿಸುವಂತವ್ರು ನಾವು ಆಗ್ಬೇಕು. ಅಂತ ಕಾಯಕವನ್ನ, ಶುದ್ಧವಾದಂತಹ ಕಾಯಕವನ್ನು ನಾವು ಮಾಡುವಂತವ್ರು ಎಲ್ಲರೂ ಆಗ್ಬೇಕು ಅಂತಕ್ಕಂತ ಮಾತನ್ನ ಹೇಳಿ ನನ್ನ ಮಾತಿಗೆ ನಾನು ವಿರಾಮ. ದಯಾನಂದ ಸರ್ ಮೂವತ್ತಾರು.